ವಿರುದ್ಧ ಬೆಂಗಳೂರಿಗಿದು ಬಿಂದು ರಾಜಧಾನಿಯ ಭವಿಷ್ಯ ಬರೆಯುತ್ತಾ ಆ ರಿಪೋರ್ಟ್ ಇವತ್ತು 241 ಜನರ ರಿಪೋರ್ಟ್ ಹೊರಬೀಳಲಿದೆ। ಏನಾಗಲಿದೆ ಆ 241 ಜನರ ಕೊರೋನಾ ರಿಪೋರ್ಟ್? 2 ದಿನದಲ್ಲಿ ಏರ್‌ಪೋರ್ಟ್‌ಗೆ ಬಂದವರ ತಪಾಸಣೆ ನಡೆಸಲಾಗಿದ್ದು 13058 ಜನ ಏರ್‌ಪೋರ್ಟ್‌ಗೆ ಬಂದಂತಹ ಪ್ರಯಾಣಿಕರು। ಡಿಸೆಂಬರ್ 24 ರಂದು ಬಂದ 7150 ಜನರಲ್ಲಿ 133 ಸ್ಯಾಂಪಲ್ಸ್ ಸಂಗ್ರಹಿಸಲಾಗಿದ್ದು ಡಿಸೆಂಬರ್ 25 ರಂದು ಬಂದ 5908 ಜನರಲ್ಲಿ 108 ಜನರ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ। ಒಟ್ಟು 241 ಸ್ಯಾಂಪಲ್ ಸಂಗ್ರಹ ಮಾಡಿದೆ ಆರೋಗ್ಯ ಇಲಾಖೆ। ಒಂದೇ ಒಂದು BF.7 ತಳಿ ಪತ್ತೆಯಾದರೂ ಆತಂಕ ಸೃಷ್ಟಿಯಾಗುತ್ತೆ। ಹೀಗಾಗಿ ಆ 241 ಜನರ ರಿಪೋರ್ಟ್ ಮೇಲೆ ಆರೋಗ್ಯಾಧಿಕಾರಿಗಳ ಕಣ್ಣಿದೆ। ಆ ರಿಪೋರ್ಟ್ ಏನಾಗುತ್ತೆ? ರಾಜಧಾನಿಯ ಭವಿಷ್ಯ ಬರೆಯುತ್ತಾ ರಿಪೋರ್ಟ್ ಬಹಳ ಎಚ್ಚರಿಕೆಯನ್ನು ವಹಿಸಿದೆ ಇಲಾಖೆ। ವಿದೇಶದಿಂದ ಬಂದವರ ತಪಾಸಣೆಗಳು ನಡೀತಾ ಇದೆ। ಜೊತೆಗೆ ಏರ್‌ಪೋರ್ಟ್‌ನಲ್ಲಿ ಪ್ರಮುಖವಾಗಿ ಸ್ಕ್ರೀನಿಂಗ್ ಮುಂದುವರಿತಾ ಇರುವಂತದ್ದು। ಅದರಲ್ಲಿ ಒಟ್ಟು ಈಗ 241 ಮಂದಿಯ ರಿಪೋರ್ಟ್ ಇಂದು ಬರಬೇಕಿದೆ। ಹಾಗಾಗಿ ಇವತ್ತು ಬಿಗ್ ಡೇ, ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿರುವಂತಹ ಬೆಂಗಳೂರಿನಲ್ಲಿ ಸಿದ್ಧತೆಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ। ಆದರೆ ಎಚ್ಚರಿಕೆ ಮುಖ್ಯ ಅಂತಿದೆ ಸರ್ಕಾರ। ಈ ನಡುವೆ 241 ಮಂದಿಯ ರಿಪೋರ್ಟ್‌ಗೆ ಏನಾಗುತ್ತೆ ಅನ್ನೋದು ಕುತೂಹಲ। ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಟರಾಜ್, ಈಗ ಸಂಪರ್ಕದಲ್ಲಿದ್ದಾರೆ। ನಟರಾಜ್, ಬೆಂಗಳೂರು ಪಾಲಿಗೆ ಇವತ್ತು ಬಿಗ್ ಡೇ, ಮತ್ತೆ ಕೊರೋನಾ ರಿಪೋರ್ಟ್ಗಾಗಿ ಕಾಯುವಂತಹ ಸಮಯ ಬಂದ್ಬಿಟ್ಟಿದೆ। ಈ 241 ಜನರ ರಿಪೋರ್ಟ್ ಏನ್ ಬರಬೇಕಾಗಿದೆ? ಇವರೆಲ್ಲ ವಿದೇಶದಿಂದ ಬಂದಂತವರ ಅಥವಾ ಏರ್‌ಪೋರ್ಟ್‌ನಲ್ಲಿ ಅವರ ತಪಾಸಣೆ ನಡೆಸಿದ್ದ? ಏನ್ ಡೀಟೇಲ್ಸ್ ಇದೆ? ಹೌದು ಪ್ರತಿಮಾ, ಏನಂತಂದ್ರೆ ಕಳೆದ 2 ದಿನಗಳಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 13050 ಜನ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು। ಮತ್ತೆ ಇದೇ ತಿಂಗಳಲ್ಲಿ 24ನೇ ತಾರೀಕಿನಂದು 7150 ಜನ ಏರ್‌ಪೋರ್ಟ್‌ಗೆ ಬಂದು ಇಳಿದಿದ್ದು, ಈ ಪೈಕಿ 133 ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಕೂಡ ಮಾಡಲಾಗಿತ್ತು। ಅಂದ್ರೆ ನಿನ್ನೆ 25ನೇ ತಾರೀಕು ಏನು ಕ್ರಿಸ್ಮಸ್ ದಿನ 5908 ಜನ ಬಂದಿದ್ದು, ನಿನ್ನೆ 108 ಸ್ಯಾಂಪಲ್ ಗಳನ್ನ ಸಂಗ್ರಹ ಮಾಡಲಾಗಿತ್ತು। ಒಟ್ಟಾರೆಯಾಗಿ 241 ಸ್ಯಾಂಪಲ್ ಗಳನ್ನ ಸಂಗ್ರಹಣೆ ಮಾಡಲಾಗಿದೆ। ಇಂದು ಇದರ ಕಂಪ್ಲೀಟ್ ರಿಪೋರ್ಟ್ ಬರಲಿದೆ। ಮತ್ತು ಈ ಏನಂತಾರಲ್ಲ, ಇವತ್ತು ರಾಜಧಾನಿಯಲ್ಲಿ ಭವಿಷ್ಯ ಬರೆಯುತ್ತಾ ಅನ್ನೋ ಕುತೂಹಲಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ನಟರಾಜ್। ಈಗ ಬಂದಂತವರ ಎಲ್ಲರ ತಪಾಸಣೆ ಆಗ್ತಾ ಇಲ್ವಾ? ರ್ಯಾಂಡಮ್ ಚೆಕ್ ನಡೀತಾ ಇರುವಂತದ್ದು ಅಥವಾ ಯಾವ ದೇಶದಿಂದ ಬಂದಿದ್ದಾರೆ ಆ ಆಧಾರದ ಮೇಲೆ ಚೆಕಿಂಗ್ ನಡೀತಾ ಇದೆಯಾ? ಚೆಕಿಂಗ್ ನಡೀತಾ ಇರುವಂತಹ ಪ್ರಕ್ರಿಯೆಗಳ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಏನು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾರು ಬಂದು ಇರ್ತಾರಲ್ಲ ಎಲ್ಲರ ರಿಪೋರ್ಟ್ ಅನ್ನ ಇಲ್ಲಿ ಚೆಕ್ ಮಾಡ್ಲಾಗ್ತಾ ಇದ್ದು, ಯಾವ ದೇಶದಿಂದ ಬಂದಿದ್ದಾರೆ ಅಂತ ಇನ್ನೂ ಮಾಹಿತಿಯನ್ನು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿಲ್ಲ। ಬರುವವರೆಲ್ಲರ ಕೂಡ ಚೆಕ್ಅಪ್ ಗಳು ಹಾಕ್ತಾ ಇದೆ ಹಾಗಿದ್ರೆ? ಹಾ, ಬರುವವರೆಲ್ಲರೂ ಕೂಡ ಚೆಕ್ಅಪ್ ಅನ್ನ ಮಾಡ್ತಾ ಇದ್ದು, ಇಲ್ಲಿ ಯಾವ ದೇಶದಿಂದ ಬಂದಿದ್ದಾರೆ ಅನ್ನೋ ಲಿಸ್ಟ್ ಅನ್ನ ಇನ್ನೂ ಮಾಹಿತಿ ದೊರೆತಾ ಇಲ್ಲ। ಓಕೆ, ಥ್ಯಾಂಕ್ ಯು ನಟರಾಜ್ ತಮ್ಮ ಮಾಹಿತಿಗೆ। ಚೀನಾದಲ್ಲಿ ನರಕ ಸೃಷ್ಟಿಸಿದೆ ಕೊರೋನಾ ರೂಪಾಂತರಿ BF.7 ಬೆಂಗಳೂರಿಗೆ ಹಾಗಿದ್ರೆ ಕಾಲಿಟ್ಟು ಬಿಡ್ತಾ? ಭಾರತದಲ್ಲಿ ಈಗಾಗಲೇ 4 BF.7 ವೈರಸ್ ಪತ್ತೆಯಾಗಿದೆ। ಚೀನಾ ನರಕವಾಗುವುದಕ್ಕೆ ಈ ಹೊಸ ತಳಿಯೇ ಕಾರಣ। ಯಾಕಂದ್ರೆ ಈ ವೈರಸ್ಗೆ ಅತಿ ವೇಗವಾಗಿ ಹರಡುವಂತಹ ಸಾಮರ್ಥ್ಯ ಇದೆ। ದೇಹ ಪ್ರವೇಶದ ಬಳಿಕ ಈ ವೈರಸ್ ಕಡಿಮೆ ಅವಧಿಯಲ್ಲೇ ದ್ವಿಗುಣವಾಗುತ್ತೆ। ಹಾಗಾಗಿ ಚೀನಾದಲ್ಲಿ ಅಷ್ಟು ಅವಾಂತರಗಳಾಗಿರುತ್ತೆ। ಆದರೆ ಈಗಿರುವಂತಹ ಪ್ರಶ್ನೆ, ಭಾರತದಲ್ಲಿ ಈಗಾಗಲೇ 4 BF.7 ಕೇಸ್ಗಳು ಪತ್ತೆಯಾಗಿರೋದ್ರಿಂದ ಬೆಂಗಳೂರಿನ ಕತೆಗೇನು? ಬೆಂಗಳೂರಿಗೂ ಕೂಡ ಕಾಲಿಟ್ಟು ಬಿಡ್ತಾ BF.7 ಕೊರೋನಾ ರೂಪಾಂತರ ತಳಿ? ಅತಿ ವೇಗವಾಗಿ ಹರಡುವ ಸಾಮರ್ಥ್ಯ ಇರುವ ವೈರಸ್ ಅದು। ದೇಹ ಪ್ರವೇಶದ ಬಳಿಕ ಕಡಿಮೆ ಅವಧಿಯಲ್ಲಿ ಆ ವೈರಸ್ ದ್ವಿಗುಣವಾಗುತ್ತೆ। ಚೀನಾದಲ್ಲಂತೂ ಭಾರೀ ಅವಾಂತರವನ್ನು ಸೃಷ್ಟಿಸಿದೆ। ಆದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಈಗಾಗಲೇ ಉತ್ತಮವಾಗಿರೋದ್ರಿಂದ, ವ್ಯಾಕ್ಸಿನ್ ಅನ್ನು ಜನ ಪಡೆದುಕೊಂಡಿರೋದ್ರಿಂದ ಭಯ ಕಡಿಮೆ ಇದೆ ನಿಜ, ಆದರೆ ಎಚ್ಚರಿಕೆ ಬಹಳ ಮುಖ್ಯವಾಗಿದೆ। ಜೊತೆಗೆ ಈ ವೈರಸ್ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆಯಾ ಅನ್ನೋದ್ರ ಬಗ್ಗೆ ಈಗ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ। BF.7 ರೂಪಾಂತರಿ ತಳಿ ಭಾರತ ಗಲಿಬಿಲಿ, ಜಗತ್ತಿಗೆ ಆವರಿಸ್ತಾ ಇದೆ ಕೊರೋನಾ ರೂಪಾಂತರಿ। ಒಟ್ಟು ನಾಲ್ಕು ಕೇಸ್ಗಳು ಭಾರತದಲ್ಲಿ ಗುಜರಾತ್ನಲ್ಲಿ 3 ಒಡಿಶಾದಲ್ಲಿ 1 ಹೊಸ ಕೇಸ್ ಬೇರೆ ರೂಪಾಂತರಿಗಿಂತಲೂ ಕೂಡ ಹೆಚ್ಚು ಸಾಂಕ್ರಾಮಿಕ ಇದು BF.7 ಈ ವೈರಸ್ ವೇಗವಾಗಿ ಹರಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ತಜ್ಞರು ಕೊಡ್ತಿದ್ದಾರೆ ಜೊತೆಗೆ ಲಸಿಕೆ ಹಾಕಿಸಿಕೊಂಡವರಿಗೂ ಕೂಡ ಈ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ಈ ವೈರಸ್ ನಿಂದ 10 ರಿಂದ 18 ಜನರಿಗೆ ಹರಡೋ ಸಾಧ್ಯತೆ ಇದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆ तीव्र अनारोग्य इद्दंतवरिगे BF.7 वैरस 10क्किंत हेच्चु संतानोत्पत्ति मौल्यवन्न होंदिद्दु हेच्चु सांक्रामिक इदु 10 रिंद 18 जनरिगे हरडुवंत साध्यते इरुत्ते ई वैरस गुजरात्नल्लि 3 ओडिशादल्लि 1 होस केस्गळीग पत्तेयागिद्दु एच्चरिकेयन्न वहिसबेकागिदे मास्क धारणे अंतर कायदुकोळ्ळोदु इवेल्लवन्न कूड पालिसबेकाದಂತ ಅಗತ್ಯತೆ ಸುದ್ದಿ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್